ಅಧಿವೇಶನದಲ್ಲಿ ಜೋರಾಗುತ್ತಾ ಕೈ ಕಮಲ ವಾಕ್ ಸಮರ. ಇಂದು ಬಜೆಟ್ ಮೇಲಿನ ಚರ್ಚೆ ಹಿನ್ನೆಲೆ ಸದನದಲ್ಲಿ ಕೋಲಾಹಲ ಗದ್ದಲ ಉಂಟಾಗೋ ಸಾಧ್ಯತೆಗಳಿದ್ದಾವೆ. ನೋಡಿ, ಬಜೆಟ್ ಮಂಡನೆ ಆಯಿತು, ಅದ್ರ ಬಗ್ಗೆ ಅಧಿವೇಶನದ ಹೊರಗಡೆ ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಕಲಾಪದಲ್ಲೇ ಕೈ ಕಮಲದ ನಡುವೆ ವಾರ್ ನಡೆಯೋ ಸಾಧ್ಯತೆಗಳಿದ್ದಾವೆ. ಬಜೆಟ್ ಮೇಲಿನ ಚರ್ಚೆ, ಹಾಗಾಗಿನೇ ಸರ್ಕಾರವನ್ನು ಕೆಣಕಬಹುದು ವಿಪಕ್ಷಗಳು. ಸರಿಯಾದ ಬಜೆಟ್ ಮಂಡಿಸಿಲ್ಲ ಅಂಥೇಳಿ ವಿಪಕ್ಷಗಳ ನಾಯಕರು ಆಕ್ರೋಶ ಹೊರಹಾಕೋ ಸಾಧ್ಯತೆಗಳಿದ್ದಾವೆ. ಕಲಾಪ ಬಾಯ್ಕಟ್ ಮಾಡುತ್ತಾರೆ ಬಿಜೆಪಿ ಹಾಗೆ ಜೆಡಿಎಸ್ನ ಶಾಸಕರು. ಸದನದಲ್ಲಿ ಬಜೆಟ್ ಸಮರ್ಥಿಸಿಕೊಳ್ತಾರೆ ಕಾಂಗ್ರೆಸ್ನ ಸದಸ್ಯರು ಹಾಗೆ ಸಿದ್ದರಾಮಯ್ಯನವರು. ಇದೇ ವೇಳೆ ವಿಪಕ್ಷಗಳಿಗೆ ಕೌಂಟರ್ ಕೊಡೋಕೆ ಕೈಪಡೆ ಕೂಡ ಸಜ್ಜಾಗಿದೆ. ಅಂಕಿಅಂಶಗಳ ಸಮೇತವಾಗಿ ಕೇಂದ್ರದಿಂದ ತೆರಿಗೆ ಬಾಕಿ, ಬರ ಪರಿಹಾರ ಹಣ ಬಾರದ ಬಗ್ಗೆ ಲೇವಡಿ ಮಾಡಲಿದ್ದಾರೆ ಕಾಂಗ್ರೆಸ್ ಕಲಿಗಳು. ಅಧಿವೇಶನದಲ್ಲಿ ಕೈ ಕಮಲ ವಾಕ್ ಸಮರ ಜೋರಾಗೋ ಸಾಧ್ಯತೆಗಳು ದಟ್ಟವಾಗಿದೆ. ಬಜೆಟ್ ಮೇಲಿನ ಚರ್ಚೆ ಕೋಲಾಹಲ ಗದ್ದಲವನ್ನೇ ಸೃಷ್ಟಿ ಮಾಡಬಹುದು. ಯಾಕಂತ ಹೇಳಿದರೆ ನೋಡಿ, 3.71 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಗಾತ್ರದ್ದು. ಬಟ್ ಈಗ ಸಹಜವಾಗಿಯೇ ವಿರೋಧ ಪಕ್ಷಗಳು ಅದನ್ನು ವಿರೋಧ ಮಾಡಿದ್ದಾವೆ. ಕುಮಾರಸ್ವಾಮಿಯವರಾಗಿರ್ಬೋದು, ವಿಜೇಂದ್ರ ಬೊಮ್ಮಾಯಿ, ಅಶೋಕ್ ಅವರು, ಇದು ಬೋಗಸ್ ಬಜೆಟ್ಟು, ಗ್ಯಾರಂಟಿ ಬಜೆಟ್ ಅಲ್ಲ, ಇದು ಎಲೆಕ್ಷನ್ ಬಜೆಟ್ಟು, ಕಿವಿಲಿ ಹೂವಿಡೋ ಬಜೆಟ್ಟು, ಈ ರೀತಿಯಾಗಿ ಆರೋಪಗಳನ್ನು ಮಾಡಿದರು. ಈಗ ಅದೇ ಇಟ್ಕೊಂಡು ಇವತ್ತು ಚರ್ಚೆ ಮಾಡ್ಬೋದು. ಬಾಯ್ಕಟ್, ಸದನವನ್ನು ಬಾಯ್ಕಟ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅವತ್ತು ಕೂಡ ಅಧಿವೇಶನ ಏನು ಬಜೆಟ್ ಮಂಡನೆ ಸಂದರ್ಭದಲ್ಲೂ ಕೂಡ ಸದನ ಬಹಿಷ್ಕರಿಸಿ ಅವರು ಪ್ರತಿಭಟನೆಯನ್ನು ನಡೆಸಿದರು. ಸಿದ್ದರಾಮಯ್ಯನವರ ಈ ಬಜೆಟ್ ಮೇಲೆ ಇವತ್ತು ಚರ್ಚೆ ಕಾವೇರಲಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ಬಜೆಟ್ ಮೇಲಿನ ಚರ್ಚೆ ಸದನದ ಹೊರಗಡೆ ಚರ್ಚೆ ಆಗ್ತಾ ಇತ್ತು, ಬಟ್ ಈಗ ಕಲಾಪದಲ್ಲಿ ಚರ್ಚೆ ಆಗುತ್ತೆ, ಯಾವ ರೀತಿ ಕಾವೇರಬಹುದು, ಸರ್ಕಾರ ಹೇಗೆ ಸಮರ್ಥನೆ ಕೊಡಬಹುದು, ಯಾವ ರೀತಿ ಮುಗಿ ಬೀಳಬಹುದು ವಿಪಕ್ಷಗಳು? ಪ್ರಭು, ಕಳೆದ 5 ದಿನಗಳ ಕಲಾಪದಲ್ಲಿ ಅಷ್ಟೇನು ದೊಡ್ಡ ಮಟ್ಟದ ವಾಗ್ವಾದಗಳು ನಡೆಯಲಿಲ್ಲ, ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಆಗ್ಲಿಲ್ಲ. ಆದ್ರೆ ಇವತ್ತು ಸ್ವಲ್ಪ ವಿಧಾನಸಭೆಯಲ್ಲಿ ಕಾವೇರುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ರಾಜ್ಯಪಾಲರ ಭಾಷಣದ ಮೇಲೆ ಇವತ್ತು ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡಬೇಕಾಗತ್ತೆ. ಯಾಕೆಂದ್ರೆ ಹಲವು ಶಾಸಕರು ಅದರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು, ಹಾಗಾಗಿ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ತದನಂತರದಲ್ಲಿ ಬಜೆಟ್ ಮೇಲಿನ ಚರ್ಚೆಗಳಿಗೆ ಅವಕಾಶವನ್ನ ಕೊಡಲಾಗತ್ತೆ. ಬಜೆಟ್ ಮೇಲಿನ ಚರ್ಚೆ ವೇಳೆ ಅವಕಾಶಗಳನ್ನ ಕೊಟ್ಟಿದ್ದೆ, ಆದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರು ತೀವ್ರವಾಗಿ ಸರ್ಕಾರವನ್ನ ಕುಟುಕುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ನೀವು ಕೊಟ್ಟಿರುವಂತ ಬಜೆಟ್ ಬಡವರ ಪರವಾಗಿಲ್ಲ, ಮಧ್ಯಮ ವರ್ಗದ ಪರವಾಗಿಲ್ಲ, ಜೊತೆಗೆ ತೆರಿಗೆ ಹೆಚ್ಚಳವನ್ನ ಮಾಡಿದ್ದೀರಿ ಅನ್ನುವಂತ ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕುವಂತ ಸಾಧ್ಯತೆಗಳಿದೆ. ಆದ್ರೆ ಸರ್ಕಾರ ಕೂಡ ಸಾಕಷ್ಟು ಸಿದ್ಧತೆಯನ್ನೇ ಮಾಡ್ಕೊಂಡಿದೆ. ಒಂದು ವೇಳೆ ಪ್ರತಿಪಕ್ಷಗಳು ಏನಾದ್ರೂ ಆ ರೀತಿಯಾದಂತ ವಾತಾವರಣವನ್ನ ಸದನದಲ್ಲಿ ನಿರ್ಮಾಣ ಮಾಡಿದ್ದೆ ಆದ್ರೆ ಆ ಪ್ರತಿಪಕ್ಷಗಳಿಗೆ ತಿರುಗೇಟನ್ನ ಕೊಡೋದಕ್ಕೆ ಸರ್ಕಾರ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಕೇಂದ್ರ ಸರ್ಕಾರವನ್ನ ಮುಂದಿಟ್ಕೊಂಡು ಬರ ಪರಿಹಾರವನ್ನ ಕೊಟ್ಟಿಲ್ಲ, ತೆರಿಗೆ ಬಾಕಿಯನ್ನ ಕೊಟ್ಟಿಲ್ಲ, GST ಬಾಕಿಯನ್ನ ಕೊಟ್ಟಿಲ್ಲ ಅನ್ನುವಂತ ವಿಚಾರಗಳನ್ನೇ ಮುಂದಿಟ್ಕೊಂಡು ಬಿಜೆಪಿಯ ವಿರುದ್ಧ ಮುಗಿಬೀಳೋದಕ್ಕೆ ಕೂಡ ಸರ್ಕಾರ ಮುಂದಾಗಿದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಸಾಕಷ್ಟು ವಾಕ್ಸಮರಗಳು ಆಗುವಂತ ಸಾಧ್ಯತೆಗಳಿದೆ. ಒಂದು ವೇಳೆ ಸರ್ಕಾರದ ನಿಲುವನ್ನ ಖಂಡಿಸಿ ಬಿಜೆಪಿ ಮತ್ತೆ JDS ಸದಸ್ಯರು ಇವತ್ತು ಬಾಯ್ಕಾಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಭು. ಅದರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆಗೆ ಬರಲಿದೆ. 40% ಕಮಿಷನ್ ವಿಚಾರ ಕೂಡ ನಾವು ಚರ್ಚೆಗೆ ತೆಗೆದುಕೊಳ್ಬೇಕು ಅಂತೇಳಿ ಬಿಜೆಪಿ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಕಳೆದ 5 ದಿನಗಳಲ್ಲಿ ಅವಕಾಶ ಸಿಕ್ಕಿಲ್ಲ, ಹಾಗಾಗಿ ಇವತ್ತು ಅದರ ಬಗ್ಗೆ ಪ್ರಸ್ತಾಪವನ್ನ ಮಾಡುವಂತ ಸಾಧ್ಯತೆಗಳಿದೆ. ಅದರ ಮೇಲೆ ಸರ್ಕಾರವನ್ನ ಮುಜುಗರಕ್ಕೆ ಸಿಲುಕಿಸುವಂತ ಒಂದು ಪ್ರಯತ್ನಗಳನ್ನು ಕೂಡ ಮಾಡೋದಕ್ಕೆ ಬಿಜೆಪಿ JDS ಶಾಸಕರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸ್ಪೀಕರ್ ಅವಕಾಶವನ್ನು ಮಾಡಿಕೊಡ್ತಾರ ಹೇಗೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.